ಹಾಯ್ ವಿದ್ಯಾರ್ಥಿಗಳೇ, ಇವತ್ತು ನಡೆದಂತಹ SSLC ಮ್ಯಾಥಮೆಟಿಕ್ಸ್ ಎಕ್ಸಾಮ್ನ ಸಂಪೂರ್ಣವಾದಂತಹ ಕೀ ಆನ್ಸರ್ಸ್ಗಳನ್ನು ಇಲ್ಲಿ ಕೊಡ್ತಾ ಇದ್ದೇನೆ. ಬನ್ನಿ, ಇಲ್ಲಿ 22ನೆಯ ಪ್ರಶ್ನೆಗೆ ಫೈನಲ್ ಆನ್ಸರ್ D=5 units. ಓಕೆ, D=5 units, ಇದು 22ನೇ ಪ್ರಶ್ನೆಗೆ ಫೈನಲ್ ಆನ್ಸರ್ಸ್ ಇಲ್ಲಿದೆ. ನೆಕ್ಸ್ಟ್ 23ನೇ ಪ್ರಶ್ನೆಗೆ ಫೈನಲ್ ಆನ್ಸರ್, 27ನೇ ಪ್ರಶ್ನೆಗೆ ಫೈನಲ್ ಆನ್ಸರ್ 3/4. ಓಕೆ, 3/4. ನೆಕ್ಸ್ಟು ಕಂಟಿನ್ಯೂ ಇದೆ, ಅದು ನೆಕ್ಸ್ಟು ಕಂಟಿನ್ಯೂ ಇಲ್ಲ, ಅದೇ 3/4 ಬರುತ್ತೆ. 26ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇಲ್ಲಿ ಬನ್ನಿ, 26ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಮೋಡ್ ಈಸ್ಕೊಲ್ ಟು ಸಿಕ್ಸ್ಟೀನ್, ಇದು ಫೈನಲ್ ಆನ್ಸರ್. 26ನೇ ಪ್ರಶ್ನೆಗೆ ಈ ಒಂದು ಮೆಥಡಲ್ಲಿ ನೀವು ಹೋಗಬೇಕಾಗತ್ತೆ. ಓಕೆ, ಈ ಮೆಥಡಲ್ಲಿ ಈ ಸೂತ್ರವನ್ನು ಬಳಸಿಕೊಂಡು ನೀವು ಮಾಡಬೇಕಾಗತ್ತೆ. ಮೋಡ್ ಈಸ್ಕೊಲ್ ಟು ಸಿಕ್ಸ್ಟೀನ್ ಬರುತ್ತೆ. ನೆಕ್ಸ್ಟು 27ನೇ ಪ್ರಶ್ನೆಗೆ ನೋಡಿ, ಫೈನಲ್ ಈ ರೀತಿಯಲ್ಲಿ, ಓಕೆ, ಫೈನ್ ಈ ರೀತಿಯಲ್ಲಿ ಆನ್ಸರ್ಸ್ ಬರುತ್ತೆ. ಈ ಮೆಥಡಲ್ಲಿ ನೀವು ಮಾಡಿರಬೇಕಾಗತ್ತೆ. ಇಲ್ಲಿ ಫೈನಲ್ ಬಂದುಬಿಟ್ಟು ಆನ್ಸರ್ AC² = BC.CD ಅಂತ, ಇದು ಆನ್ಸರ್, ನಿಮ್ಮದು ಫೈನಲ್ ಆನ್ಸರ್. ಓಕೆನಾ? ನೆಕ್ಸ್ಟ್ 29ನೇ ಪ್ರಶ್ನೆ ನೋಡೋಣ. 29ನೇ ಪ್ರಶ್ನೆಗೆ ಫೈನಲ್ ಆನ್ಸರ್ ಯಾವುದು ಬರುತ್ತೆ ಅಂದರೆ ಇಲ್ಲಿದೆ ನೋಡಿ, 122.28 cm². ಓಕೆ, 122.28 ಇದು ಫೈನಲ್ ಆನ್ಸರ್. ಯಾವುದ್ರದ್ದು ಅಂದರೆ, ಎಷ್ಟನೇ ಕ್ವಶನ್ ಅಂದರೆ, ಇದು 29ನೇ ಪ್ರಶ್ನೆಯ ಸರಿಯಾದಂತಹ ಉತ್ತರ ಇಲ್ಲಿದೆ ನೋಡಿ, 122.28. ನೆಕ್ಸ್ಟ್ ಬನ್ನಿ, 1ನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋಣ. ಸಿ 1ನೇ ಪ್ರಶ್ನೆಗೆ ಸರಿಯಾದ ಉತ್ತರ, 2ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಡಿ, 3ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಿ, 4ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಎ, 9ನೇ ಪ್ರಶ್ನೆಗೆ ಸರಿಯಾದ ಉತ್ತರ 4/9, 10ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಎಲ್ಲಿ 9 cubic units, 10ನೇ ಪ್ರಶ್ನೆಗೆ ಸರಿ 11ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಎಲ್ಲಿ N=2. ಓಕೆ, 12ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇಲ್ಲಿ ಇಟ್ ಹ್ಯಾಸ್ ಯುನಿಕ್ ಸೊಲ್ಯೂಷನ್. ಓಕೆ, ಇದು 12ನೇ ಪ್ರಶ್ನೆಗೆ ಇರುವಂಥ ಸರಿಯಾದ ಉತ್ತರ ಇದು. ನೆಕ್ಸ್ಟ್ 13ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ A² = 23, A² = 23, ಇದು ಸರಿಯಾದಂಥ ಉತ್ತರ ಇದು 13ನೇ ಪ್ರಶ್ನೆಗೆ. ಓಕೆ, ನೆಕ್ಸ್ಟು 14ನೇ ಪ್ರಶ್ನೆಗೆ ಸರಿಯಾದ ಉತ್ತರ 3. ಓಕೆ, 14ನೇ ಪ್ರಶ್ನೆಗೆ ಸರಿಯಾದ ಉತ್ತರ 3. ನೆಕ್ಸ್ಟ್ 15ನೇ ಪ್ರಶ್ನೆಗೆ ಸರಿಯಾದ ಉತ್ತರ ರಿಯಲ್ ಆ್ಯಂಡ್ ಈಕ್ವಲ್. 15ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು? ರಿಯಲ್ ಆ್ಯಂಡ್ ಈಕ್ವಲ್. 16ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇಲ್ಲಿದೆ ನೋಡಿ, ಬನ್ನಿ, ಇದು 16ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇದು. ಓಕೆ, 30 degrees. ನೆಕ್ಸ್ಟ್ 17ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇಲ್ಲಿ ಬನ್ನಿ, 17ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಈ ಮೆಥಡಲ್ಲಿ ನೀವು ಮಾಡಬೇಕಾಗತ್ತೆ. 17ನೇ ಪ್ರಶ್ನೆಗೆ ಈ ರೀತಿಯಲ್ಲಿ ನೀವು ಮಾಡಬೇಕಾಗತ್ತೆ. ಓಕೆ, ನೆಕ್ಸ್ಟ್ 30ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದುಬಿಟ್ಟು ಇಲ್ಲಿ ಈ ಮೆಥಡಲ್ಲಿ ನೀವು ಮಾಡಬೇಕಾಗತ್ತೆ. ಓಕೆ, 30ನೇ ಪ್ರಶ್ನೆಗೆ ಸರಿಯಾದ ಆನ್ಸರ್ ಇದು X=4, X=-5/2. ಓಕೆ, ಪ್ರೆಸೆಂಟ್ ಏಜ್ ಆಫ್ ಸನ್ ಈಸ್ 4 years, ಪ್ರೆಸೆಂಟ್ ಏಜ್ ಆಫ್ ಮದರ್ ಈಸ್=2X² 2 ಬ್ರೆಕೆಟ್ ಕಂಪ್ಲೀಟ್ 4² 32 years ಅಂದರೆ ಕಂಪ್ಲೀಟೆಡ್. ಇದು ಫೈನಲ್ ಆನ್ಸರ್ ಎಷ್ಟಪ್ಪ ಅಂದರೆ 32 years. ಇದು ಎಷ್ಟನೇ ಒಂದು 30ನೇ ಪ್ರಶ್ನೆಗೆ ಸರಿಯಾದ ಉತ್ತರ 32 years. 19ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಇಲ್ಲಿ SN=980. ಓಕೆ, ಇದು ಫೈನಲ್ 980, ಇದು ಫೈನಲ್ ಆನ್ಸರ್ ಇದು. ನೆನ್ಪಿಟ್ಕೊಳ್ಳಿ, 20ನೇ ಪ್ರಶ್ನೆಗೆ ಕೂಡ ಫೈನಲ್ ಇದು. 28ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇಲ್ಲಿದೆ ನೋಡಿ, 20ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇಲ್ಲಿದೆ
ಇಪ್ಪತ್ತನೇ ಪ್ರಶ್ನೆಗೆ ಇರುವಂಥ ಸರಿಯಾದ ಉತ್ತರ. ಇಪ್ಪತ್ತೊಂದೇ ಪ್ರಶ್ನೆಗೆ ಸರಿಯಾದ ಉತ್ತರ ಏನಿದೆ, ಎಲ್ ಎಚ್ ಎಲ್ ಎಚ್ ಎಸ್ ಓಕೆ, ಆರ್ ಎಚ್ ಎಸ್ ಈಸ್ಕ್ವಲ್ ಟು ಸಿನ್ 90 degrees ಈಸ್ಕ್ವಲ್ ಟು 1 ಓಕೆ. ನೆಕ್ಸ್ಟು ಒಂದನೇ ಪ್ರಶ್ನೆಗೆ ಆಲ್ರೆಡಿ ಹೇಳಿದ್ದೇನೆ ಓಕೆ, 30 ಇವೆಲ್ಲ ಹೇಳಿದ್ದೇನೆ ಆಲ್ರೆಡಿ. 22 ಕೂಡ ಮುಗಿದಿದೆ. ಇಲ್ಲಿ ನೆಕ್ಸ್ಟ್ ಇಲ್ಲಿ 32ನೇ ಪ್ರಶ್ನೆ ನೋಡಿಬಿಡೋಣ, 25ನೇ ಪ್ರಶ್ನೆಗೆ ನೋಡೋಣ. 25ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇಲ್ಲಿದೆ ನೋಡಿ ಓಕೆ, ಇದು ಸರಿಯಾದ ಉತ್ತರ 25ನೇ ಪ್ರಶ್ನೆಗೆ. 32ನೇ ಪ್ರಶ್ನೆಗೆ ಗ್ರಾಪ್ ಇದೆ, ಗ್ರಾಪಿಗೆ ಯಾವ ರೀತಿ ಹೋಗಬೇಕು ಇಲ್ಲಿದೆ ನೋಡಿ ಗ್ರಾಪ್ ಇದು. 32ನೇ ಪ್ರಶ್ನೆಗೆ ಸರಿಯಾದ ಒಂದು ಆನ್ಸರ್ ಗ್ರಾಪ್ ಈ ರೀತಿಯಲ್ಲಿ ಮಾಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ 35ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಫೈನಲ್ ಆನ್ಸರ್ ಈಸ್ಕ್ವಲ್ ಟು 10 ಇದು ಬಂದುಬಿಟ್ಟು 35ನೇ ಪ್ರಶ್ನೆಗೆ ಸರಿಯಾದ ಆನ್ಸರ್ ಇದು ಓಕೆ. ನೆಕ್ಸ್ಟು 37ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇದು ಕಂಟಿನ್ಯೂ ಇದೆ, ಯಾವುದು 35ನೇ ಪ್ರಶ್ನೆ ಕಂಟಿನ್ಯೂ ಇಲ್ಲಿದೆ. ಎ ಸ್ಕ್ವೇರ್ ಈಸ್ಕ್ವಲ್ ಟು 79 ಬರುತ್ತೆ. 37ನೇ ಪ್ರಶ್ನೆಗೆ ಈ ಒಂದು ಆನ್ಸರ್ ಇದೆ ನೋಡ್ಕೊಳ್ರಿ ಓಕೆ. ನೆಕ್ಸ್ಟು 37ನೇ ಪ್ರಶ್ನೆಗೆ ಕಂಟಿನ್ಯೂ ಬಂದುಬಿಟ್ಟು ಈ ರೀತಿ ಇಲ್ಲಿ ನೀವು ಮಾಡಿದರೆ ಮಾರ್ಕ್ಸ್ ಔಟ್ ಆಫ್ ಔಟ್ ಸಿಗುತ್ತೆ ಓಕೆನಾ. ಇದು ನಿಮ್ಮ ಒಂದು ಗಣಿತ ಪರೀಕ್ಷೆ ಸಂಪೂರ್ಣವಾದಂಥ ಕೀ ಆನ್ಸರ್ಸ್ಗಳು. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮಾತ್ರ ಮರಲಿಕ್ಕೆ ಹೋಗಬೇಡಿ. ಹಾಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಬಿಟ್ಟಿದ್ದೇನೆ ಇಂಗ್ಲೀಷ್ ಮತ್ತು ಹಿಂದಿ ಓಕೆ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಲಿಕ್ಕೆ ಹೋಗಬೇಡಿ ಓಕೆ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.